ಯಾವುದೇ ರೀತಿ ಒಂದ್ ನಂಟು ಇಲ್ವೇ ಇಲ್ಲ ಅಂದ್ರೆ ನನ್ಗೆ ಇದ್ರದ್ದೊಂದು ಲಿಂಕೇ ಇಲ್ಲ. ಅಲ್ಲಲ್ಲ ಹೌದು ಅದೇನೆ, ಇದು ಹೇಗೆ ಬಂದೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾನು ವಿನೋದ್ ಸರ್ನ ಮೀಟ್ ಮಾಡಿದ್ದು ಒಂದು ಪ್ರೋಗ್ರಾಮ್ನಲ್ಲಿ, ಅವ್ರು ನನ್ನ ಗುರ್ತಿಟ್ಟು ಮಾತಾಡಿದ್ರು, ನನ್ಗೆ ಅದೇ ಸಂತೋಷ ಆಗೋಯ್ತು. ಈಗ ಅವರು ಖುದ್ದಾಗಿ ನನಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದು ನಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನಾನು ಅವ್ರನ್ನ ಸರ್ ಅಂತ ಕರಿತಿದ್ದೀನಿ, ಬಟ್ ಮನ್ಸಿನಲ್ಲಿ ರಾಖಿ ಕಟ್ತಾ ಇರ್ಬೋದು ಅವ್ರ ತರ, ಬಟ್ ಅವ್ರನ್ನ ಅಣ್ಣನ ಸ್ಥಾನದಲ್ಲಿ ಇದ್ದಾರೆ ಅವರು. ತುಂಬಾ ನನಗೆ ಸರ್ ಏನಂದ್ರೆ ಹೇಳ್ತೀವಿ, ಒಂದು ಕಲೆಗಾರನ್ನ ಗುರ್ತಿಡಿಯೋದು ತುಂಬಾ ಒಂದು ದೊಡ್ಡ ವಿಷಯ. ಈ ಒಂದು ಪ್ರೊಡಕ್ಷನ್ ನಲ್ಲಿ ಖುದ್ದಾಗಿ ನಿಶಾ ಮ್ಯಾಮ್ ಅವ್ರನ್ನ ಇಷ್ಟು ವರ್ಷದಿಂದ ನೋಡಿರೋ ಒಂದು ಕಾರಣಕ್ಕೋಸ್ಕರನೇ ಅವ್ರನ್ನ ಇಷ್ಟು ಚೆನ್ನಾಗಿ ತೋರ್ಸಕ್ಕಾಗಿದೆ. ಅಂದ್ರೆ ಅವರಲ್ಲಿರೋ ಟ್ಯಾಲೆಂಟ್ ನ ಹೊರಗೆ ತೆಗಿಬೇಕಾಗಿರೋದು ಯಾರದೋ ಒಂದು ಕರ್ತವ್ಯ ಇತ್ತು, ಅದನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಇದೊಂದು ತುಂಬಾನೇ ದೊಡ್ಡ ವಿಷಯ. ನಾನು ಹೇಳೋ ಪ್ರಕಾರ ಏನಂದ್ರೆ, ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಅನ್ನ ಗುರ್ತಿಡಿಯೋದು ಒಂದು ದೊಡ್ಡ ವಿಷಯ. ಅದನ್ನ ಅವ್ರು ಗುರ್ತಿಡ್ದು ಇಷ್ಟು ಮುಂದೆ ತರೆದಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ನೋಡ್ಬೇಕು, ಸರ್ಗೆ ಪೊಟೆನ್ಷಿಯಲ್ ತುಂಬಾ ಇದೆ, ಅವ್ರು ಬೆಳಿಬೇಕಾಗಿರುವಂತದ್ದು ಮಟ್ಟ ಇನ್ನೂ ಬೇರೆ ಇದೆ. ನಾವ್ಯಾರು ಅದನ್ನ ಗುರುತಿಸ್ತಿಲ್ಲ, ಬರೋ ದಿನಗಳಲ್ಲಿ ಅದು ಕೂಡ ಆಗುತ್ತೆ ಅನ್ನೋದನ್ನ ನಾನು ಆಶಿಸ್ತೀನಿ. ಈ ಒಂದು ಸಿನಿಮಾ ತುಂಬಾ ಒಂದು ದೊಡ್ಡ ಸಕ್ಸಸ್ ಕಾಣಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್ ನಿಮ್ಮ ಒಂದು ಪ್ರಯತ್ನಕ್ಕೆ.